बीईओ म्हणून काम करत असताना सर्वांचे सहकार्य मिळाले. रेवती मटद मटद यांचा निरोप समारंभ. नूतन बीईओ नाईक यांनी पदभार स्वीकारला. कोणत्याही क्षेत्रामध्ये काम करत असताना त्या विभागातील भाषा महत्त्वाची नसून भावना महत्त्वाची आहे. निपाणी तालुका हा बहुभाषिक कन्नड व मराठी असल्यामुळे येथे मला बीईओ म्हणून काम करत असताना सर्वांचे सहकार्य मिळाले. बीआरसी शिक्षक संघटना प्राथमिक व माध्यमिक शैक्षणिक घटकांच्या समवेत गेली 3 वर्ष 8 महिने सेवा देत असताना सर्वांचे सहकार्य आदर आपुलकी मिळाली, असे प्रतिपादन बीईओ रेवती मटद यांनी केले. त्या निपाणी येथे बीओ ऑफिस कार्यालयात आपल्या निरोप समारंभ प्रसंगी बोलत होत्या. प्रारंभी या कार्यक्रमाचे स्वागत प्रकाश कल्लोळे यांनी केले तर प्रास्ताविक गोकार यांनी केले. पुढे बोलताना मटद म्हणाल्या, शैक्षणिक कार्य हे अतिशय पवित्र कार्य असून याच्या माध्यमातून येणारे भावी पिढी घडवण्याचं भाग्य लाभते. निपाणी तालुक्यामध्ये बीईओ म्हणून काम करत असताना विद्यार्थ्यांच्यापर्यंत सर्व शैक्षणिक सोयीसुविधा पोहोचवण्याचे प्रामाणिक कार्य केलेले असून विद्यार्थ्यांचा शैक्षणिक विकास कोणत्या पद्धतीने साधला जाईल त्यासाठी येणाऱ्या समस्या व या समस्यांचे निराकरण करण्याचे प्रामाणिक प्रयत्न सर्वांच्या सहकार्याने केला असल्याचे सांगितले. ಎಲ್ಲ ಕಡೆ ಹೇಳ್ತೀವಿ. ಇವತ್ ಮತ್ತೆ ಇನ್ನೊಬ್ರು ನಮ್ಮ ಸಂಘಟನೆಯಿಂದ ಅಂದ್ರೆ ನಮ್ಮ ಪುರಾಣಿಕ್ ಮಠ ಸರ್ ಬಂದಾರ, ಬಿಂದು ಅಂಕಿ ಸರ್ ಬಂದಾರ, ಪೊನ್ನೂರ್ ಸರ್ ಬಂದಾರು, ಕಸಾಪದಿಂದ ಜನ್ವಾಣಿ ಮೇಡಮ್ ಅವರೆಲ್ಲ. ನಾನು ಜಾಯ್ನ್ ಆದಾಗ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ರು. ಇಷ್ಟು ವಿನೂತನವಾಗಿ ನನಗೆ ಆಕ್ಚುಲಿ ಭಾಷೆ ನನ್ನವ್ರು ಆಗ್ಲೇ ಸರ್ ಮುಂದೆ ಹಂಚ್ಕೊಂಡೆ. ಏನು ನಿಪಾಣಿ ಟ್ರಾನ್ಸ್ಫರ್ ಆಗಿದ್ರಿ? ಹೌದು. ಈ ಅದು ಮರಾಠಿ ಮಹಾರಾಷ್ಟ್ರವ್ರಲ್ಲ ನೀವು ಯಾರು ಮಾಡತ್ತೀರಿ? ಏ ಅಲ್ರಿ, ಅದು ಕರ್ನಾಟಕನ ಮತ್ತೆ ಮರಾಠಿ, ನಿಮ್ ಮರಾಠಿನ ಬರಂಗಿಲ್ಲ, ನೀವ್ ಏನ್ ಮಾಡ್ತೀರಿ? ಇದು ಒಂದು ನಾನು ಬಹಳ ನಿಮ್ಗೆ ಒಂದು ಕೃತಜ್ಞತೆ ಹೇಳೋದೇನಂದ್ರೆ, ಭಾಷೆ ಬರಲಿಲ್ಲ ಅಂದ್ರು ಭಾವನೆಗಳೇ ಕೊರತೆ ಇರಲಿಲ್ಲ. ನಮ್ಮ ಭಾವನೆಗಳನ್ನ ಬಹಳ ಚೆನ್ನಾಗಿ ನಿಮ್ಮ ಭಾವನೆಯನ್ನ ನಾನು ತಿಳ್ಕೊಳ್ಳೋದು, ನನ್ನ ಭಾವನೆಯನ್ನ ನೀವು ತಿಳ್ಕೊಳ್ಳೋದು. ಭಾಷೆ ಹೇಳ್ತಿದ್ವಿ ಒಂದೊಂದ್ ಕಡೆ ವಿಚಿತ್ರ ಅಂದ್ರೆ, ಇವತ್ತು ಪಂಚಾಯತಿ ಇರ್ಬೋದು, ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಇರ್ಬೋದು, ಆಮೇಲೆ ನಾಲ್ಕನಾ ಪಂಚಾಯತಿ ಆಡಳಿತ ಅಧಿಕಾರಿ ಎತ್ಕೊಟ್ರು. ಆಮೇಲೆ ನಾನು ಬಂದ ತಕ್ಷಣ 4 ತಿಂಗಳು ಕರೋನಾ ಸ್ಟಾರ್ಟ್ ಆಯ್ತು. ಆ ಕರೋನಾದಲ್ಲಿ ಒಂದು 4 ಪಂಚಾಯತಿ ಬೇರೆ ನೋಡಲ್ ಆಫೀಸರ್, ಆಮೇಲೆ ಟೋಲ್ ಲೆಕ್ಕ ಡ್ಯೂಟಿ ಇದ್ದಾಗ ಒಂದು 4 ಪಂಚಾಯತಿ ಬೇರೆ, ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂದ್ರೆ ಒಂದು 4. ಹಿಂಗಾಗಿ ಒಟ್ಟಾಗೆ ಒಂದು 12-20 ಪಂಚಾಯತಿ ಎಲ್ಲ ಪರಿಚಯ ನಾನು. ಹಿಂಗಾಗಿ ಒಂದು ವಾರ ಪಂಚಾಯತಿ ಅಧ್ಯಕ್ಷ ರೂಪ ಏ ನಿಮ್ ಟ್ರಾನ್ಸ್ಫರ್ ಆಗಿದ್ದಂತ ಎಲ್ಲಿ ಹೋಗಿರ್ರಿ? ನೀವು ಎಲ್ಲಿ ಹೋಗ್ಬೇಡ್ರಿ, ನೀವು ಇಲ್ಲೇ ಇರ್ರಿ. ಮತ್ತೆ ಇದು ನಮ್ಮ ಇದ್ರೊಳಗೆ ವೃತ್ತಿ ಬದುಕಿನೊಳಗೆ ನಡೀವಂಥದ್ದು ಅಂತ ಸಂದರ್ಭದೊಳಗೆ ಬಹಳ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಪ್ರೌಢ ಮತ್ತು ಪ್ರಾಥಮಿಕ ಇರ್ಬೋದು, ಸಂಘಟನೆ ಅವರು ಇರ್ಬೋದು, ಏನೇ ಕೆಲಸ ಇದ್ರು ಕೂಡ ನಮ್ಮ ಕಚೇರಿ ಸಿಬ್ಬಂದಿನೂ ಕೂಡ, ಯಾಕಂದ್ರೆ ಅವ್ರು ಮಾಡಲಿಲ್ಲ ಅಂದ್ರೆ ನಂಗೆ ಸಹಿ ಮಾಡಕ್ಕೆ ಬರುದಿಲ್ಲ. ಕೆಲಸ ಮಾಡೋರು ಅವರೇ, ಬಟ್ ಅವ್ರು ಒಳ್ಳೆಯ ಮಾರ್ಗದರ್ಶನ ನಾವು ಕೊಡ್ತೀವಿ ಅಂತಂದ್ರೆ ಯಾರೂ ಕೂಡ ಹಿಂದೆ ಬೀಳಂಗಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೊದಲು ಕೆಲಸ ಆಗಿದ್ದಿಲ್ಲ ಹಂಗಂದ್ರೆ, ಬಟ್ ಅವ್ರು ಗೈಡ್ ಮಾಡಕ್ಕೆ, ಗೈಡ್ ಮಾಡಿದ್ರೆ ಯಾರೂ ಇಲ್ಲ ನಂಗಿಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿ ಇದ್ದಾರೆ. ಮತ್ತೆ ನಮ್ಮ ಬಿಯಾಸಿನೂ ಕೂಡ, ನಾನು ಬಂದಾಗ ಮಕಾನ್ದಾಸ್ ಸರ್ ಇದ್ರು, ಮಕಾನ್ದಾಸ್ ಕೂಡ ಇನ್ಚಾರ್ಜ್ ಇದ್ರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಅವರು ರಿಲೀವ್ ಆದ್ಮೇಲೆ ನಮ್ಮ ಖಾನಾಪುರಿ ಸರ್ ಬಂದ್ರು, ಅವರು ಕೂಡ ಅಂದ್ರೆ ಯಾವ ಕೆಲಸನೂ ಎಲ್ಲೂ ನಿಲ್ಲಲಾರ್ದಂಗೆ ಕೆಲಸ ಮಾಡ್ಕೋತ ಹೋಗ ಸರ್ ರೆಗ್ಯುಲರ್ ಆಗಿ ಕಾಗೆ ಸರ್ ಬಂದ್ರು. ಒಂದು ಕ್ವಾಲಿಟಿ ನನ್ನ ತಲೆಯೊಳಗೆ ಏನಂದ್ರೆ, ನಾ ಪ್ರೈಮರಿಯಿಂದ ಬಂದಿರೋದ್ರಿಂದ ನನ್ನ ತಲೆ ಏನಂದ್ರೆ ಫೌಂಡೇಶನ್ ಗಟ್ಟಾದ್ರೆ ನಮ್ಮ ಮ್ಯಾಲ್ ಬಿಲ್ಡಿಂಗ್ ನಿಲ್ಲೋದು. ಹಂಗೆ ನಾವು ಪ್ರಯತ್ನ ಮಾಡಿದಕ್ಕೆ ಏನು ಹೇಳ್ತೀವಿ, ಎಲ್ಲರೂ ಕೂಡ ಪ್ರೀತಿಯಿಂದ ನೀವು ಕೆಲಸ ಮಾಡಿದ್ರಿ. ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಅಂದ್ರೆ, ಮನೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಾಗ ಹೇಳ್ರಿ ಬಿಯೋರ ಏನೇನು ಮಾಡಿದ್ರಿ ನೀವು ಅಂತ, ನಿಮ್ದಷ್ಟು ಹೇಳ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದಾಗ ಭಾಳ ಖುಷಿಯಿಂದ ಮತ್ತೆ ಅಟ್ಟ ಗರ್ವದಿಂದ ಹೇಳಿದ್ವಿ ನಾವು. ಏನಂದ್ರೆ ಸತತ 3 ವರ್ಷ, ಇದು 4ನೇ ವರ್ಷ ಸ್ಟೇಟ್ಗೆ SSLC ಒಳಗೆ ರ್ಯಾಂಕ್ ಬಿಟ್ಕೊಟ್ಟಿಲ್ಲ ನಾವು. ಮತ್ತೆ ಇನ್ನೊಂದು ಖುಷಿ ಏನಂದ್ರೆ, ಒಮ್ಮೆ ನಮ್ಮ ಮೇಡಮ್ ಅವರು SSLC ಹುಡುಗರು ಸನ್ಮಾನ ಮಾಡುವಾಗ, ನನಗೆ SSLC ನಾನು ನೋಡೋದಿಲ್ಲ, PUC ರಿಸಲ್ಟ್ ಬೇಕು ನನಗನ್ನು. ನಿಪ್ಪಾಣಿ ತಾಲುಕ್ಯಾತಿಲ್ ನೂತನ್ ಬಿಇಒ ಮಹಾದೇವಿ ನಾಯ್ಕ ಆಪಲಾ ಪದಭಾರ ಸ್ವೀಕಾರುನ್ ಬೋಲ್ತಾನಾ ಮನಾಲ್ಯಾ, ನಿಪ್ಪಾಣಿ ತಾಲುಕಾ ಹಾ ಉತ್ತಮ ಪದ್ಧತಿಚಾ ಶೈಕ್ಷಣಿಕ ತಾಲುಕಾ ಅಸೂನ್ ರಾಜ್ಯಮಧ್ಯೆ ಪ್ರಬಳ ಘಟಕ ಆಹೆ. ಯಾ ತಾಲುಕ್ಯಾಮಧ್ಯೆ ಕಾಮ ಕರತ್ ಅಸ್ತಾನಾ ಶೈಕ್ಷಣಿಕ ಘಟಕಾತಿಲ್ ಸರ್ವ ಸಂಘ ಸಂಘಟನಾ ಯನ್ನಾ ವಿಶ್ವಾಸಾತ್ ಘೇವುನ್ ಉತ್ತಮ ಪದ್ಧತಿಚೆ ಕಾರ್ಯ ದೇಣ್ಯಾಚಾ ಪ್ರಾಮಾಣಿಕ ಪ್ರಯತ್ನ ಕರ್ನಾರ್ ಅಸ್ಲ್ಯಾಚೆ ಸಾಂಗಿತ್ಲೆ. ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಒಂದು ವಿಷಯ. ಅದೇ ರೀತಿ ತಾವು ಹೇಳಿದ ಹಾಗೆ ನಾನು ನಮ್ಮ ಗೆಳತಿಯನ್ನು ಬೆಳ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿಂದ. ಮೇಡಮ್ ಅವ್ರದ್ದು 3 ತಿಂಗಳು 4 ವರ್ಷ ಮುಗಿಲಿಕ್ಕೆ ಬಂದದ್ದು ನನಗೆ ಗೊತ್ತಾಯಿತು.
ಅದಕ್ಕೆ ಮೇಡಮ್ ಅವರು ಬೇರೆ ತಾಲೂಕಿಗೆ ಪ್ರಯತ್ನ ಮಾಡ್ತಿರ್ಬೋದು ಅಂತ ನಾನು ತಿಳ್ಕೊಂಡು ಇಲ್ಲಿಯ ಶಾಸಕರನ್ನ ಅಪ್ರೋಚ್ ಮಾಡಿದಾಗ ಶಾಸಕರು ಆಯಿತು ನಿಮಗೆ ಲೆಟರ್ ಕೊಡ್ತೇವೆ ಬನ್ನಿ ಅಂತ ಅಂದ್ಬಿಟ್ಟು ನಾನು ಈಜಿ ಆಯಿತು ಅಂತ ಬಂದ್ಬಿಟ್ಟೆ. ಆವಾಗ ಲೆಟರ್ ಸಿಕ್ತು ಮೇಡಮ್ ಅವ್ರಿಗೆ ಆ ವಿಷಯ ತಿಳಿದ್ರು ಸರ್. ಮೇಡಮ್ ಅವರು ಸಂತೋಷದಿಂದ ನನಗೆ ಫೋನ್ ಮಾಡಿದರು. ಮೇಡಮ್ ಅವರು ಮಠದ ಮೇಡಮ್ ಅವರು, ಮೇಡಮ್ ನಿಮ್ಗೆ ಲೆಟರ್ ಸಿಕ್ಕಿದೆ ಅಂತೆ. ನಾನು ಅನುಮಾನಿಸ್ಬಿಡ್ತಾ ಹೌದು ಹೌದು ಅಂತ ಹೇಳಿದೆ. ಅದಕ್ಕೆಲ್ಲ ನಿಮ್ಗೆ ಲೆಟರ್ ಸಿಕ್ಕಿದೆ ನನಗೆ ಗೊತ್ತಾಗಿದೆ. ನಾನು ಕೂಡ ಭಾಳ ಸಂತೋಷದಿಂದ ಬೇರೆ ಕಡೆ ಹೋಗ್ತಾ ಇದ್ದೀನಿ ಮೇಡಮ್. ನಂದು ಅವಧಿ ಮುಗಿದಿದೆ, ಏನಿಲ್ಲ ತಾವು ಬರ್ಬೋದು ಅಂತ ಹೇಳಿದಾಗ ನನಗೇನು ಅಳುಕೆ ಇತ್ತು ಮನದಲ್ಲಿ ಅದು ಕೂಡ ದೂರ ಆಯಿತು. ಅದಕ್ಕಾಗಿ ಮೇಡಮ್ ಅವರು ಭಾಳ ಸಂತೋಷದಿಂದ ನನ್ನ ಬರ್ಮಾಡಿಕೊಂಡಿದ್ದಾರೆ. ಮತ್ತು ಮಠದ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಾದಂದರೆ ಅವರು ಉತ್ತಮ ವಾಗ್ಮಿಗಳು, ಭಾಳ ಚೆನ್ನಾಗಿ ಮಾತನಾಡ್ತಾರೆ ಅವರು. ಭಾಳ ಚೆನ್ನಾಗಿ ಹಾಡುಗಾರತಿ ಮೇಡಮ್ ಅವರು ತಾವೆಲ್ಲ ನೋಡಿದಿರಿ. ಈಗ ಒಂದು ಸುಮಾರು 4 ವರ್ಷಗಳಿಂದ ಮೇಡಮ್ ಅವ್ರು ನೋಡಿದಿರಿ. ಮತ್ತು ನಾವು ತರಬೇತಿಯಲ್ಲಿದ್ದಾಗ 99 ಬ್ಯಾಚ್ ಒಂದು ರೈಟ್ ಬೆಳಗಾವಿ ತರಬೇತಿಯಲ್ಲಿದ್ದಾಗ ನಾವು ಸುಮಾರು ಒಂದು 50 ಜನರು ಒಂದು ಬ್ಯಾಚ್ನಲ್ಲಿದ್ದೀವಿ. ಸುಮಾರು 4 ತಿಂಗಳು ನಾವು ತರಬೇತಿಯನ್ನು ಪಡೆದಿದ್ದೀವಿ ಎಲ್ಲರೂ. ಅದರಲ್ಲಿ ಮೇಡಮ್ ಅವರು ಕೂಡ ಯಾವಾಗಲೂ ಮೇಡಮ್ ಅವರು ಇದ್ದರೆ ನಮಗೆ ಒಂದು ನಿಶ್ಚಿಂತ ಇರ್ತಿದ್ದೀವಿ ನಾವು. ಯಾಕಂದರೆ ಅವ್ರು ಏನಾದರೂ ಅಲ್ಲಿ ನಮ್ಮ ಇತ್ತೀಚೆಗೆ ನಿವೃತ್ತಿ ಆಗಿರ್ತಕ್ಕಂಥ ಮಹಾದೇವ ಬೆಳಣ್ಣ ಅವ್ರು ಚಿಕ್ಕೋಡೆ ಬಿ ಒ ಇದ್ದರು ಅವರು, ಅವರು ನಮಗೆ ತರಬೇತಿಯನ್ನು ಹೆಚ್ಚು ಅವಧಿಗಳಿಗೆಲ್ಲ ಅವರೇ ಕೊಟ್ಟರು. ಅವಾಗ ಮೇಡಮ್ ಏನು ಮಾಡ್ತಾಯಿದ್ರು ಅವ್ರು ಕಲಿಸುವಾಗ ಯಾವುದೇ ಪೆನ್ಷನ್ ಕ್ಯಾಲ್ಕುಲೇಷನ್ ಆಗಲಿ, ಇತ್ತೀಚಿನ ಆಡಳಿತಾತ್ಮಕ ಶೈಕ್ಷಣಿಕ ಯಾವುದೇ ವಿಷಯಗಳನ್ನು ಅವರು ಕಲಿಸುವಾಗ ಮೇಡಮ್ ಅವರು ಏನಾದರೂ ಒಂದು ಅನುಮಾನ ಬಂದು ನಾವು ಸ್ವಲ್ಪ ಅನುಮಾನಿಸ್ತಿದ್ವಿ ಪ್ರಶ್ನೆ ಕೇಳಲಿಕ್ಕೆ, ಅಷ್ಟರೊಳಗೆ ಮೇಡಮ್ ಅವರು ಎದ್ದು ಪ್ರಶ್ನೆ ಕೇಳಿಬಿಡ್ತಿದ್ರು. ಅವಾಗ ನಾವೇನು ಮಠದ ಮೇಡಮ್ ಅದನ್ನು ನಾವು ಆರಾಮೇನೋ ನಾವು, ಯಾಕಂದ್ರೆ ಅದೇ ಪ್ರಶ್ನೆ ನಮ್ಮ ಮನೆ ಎಲ್ಲರ ಮನದಲ್ಲಿ ಇರ್ತಿತ್ತು. ಮೇಡಮ್ ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ತಿತ್ತು, ಅದಕ್ಕಾಗಿ ನಾವು ಸ್ವಲ್ಪ ಲೇಟ್ ಮಾಡ್ತಾ ಇದ್ವಿ. ಮೇಡಮ್ ಅದನ್ನು ಪ್ರಶ್ನೆ ಕೇಳಿ ಕೇಳಿದ ತಕ್ಷಣ ನಾವೆಲ್ಲರೂ ಅವ್ರು ಮೇಡಮ್ ಕೇಳಿದ್ರು ಎಲ್ಲರೂ ಬಗೆಹರಿಸ್ತಿತ್ತು. याप्रसंगी रेवती मठद यांच्या निरोप समारंभ प्रसंगी शैक्षणिक क्षेत्रातील विविध मान्यवरांनी, शिक्षक, मुख्याध्यापक व कर्मचाऱ्यांनी पुष्प देऊन सन्मान केला. यावेळी या कार्यक्रमास निपाणी तालुका रेंजमधील शिक्षक, शिक्षिका, प्राथमिक व माध्यमिक शिक्षक संघटनेचे पदाधिकारी मान्यवर उपस्थित होते.